ಎರಡನೇ ವಾರದ ವೀಕೆಂಡ್ ಕರ್ಫ್ಯೂ ಬೆಳಗ್ಗೆ 5 ಗಂಟೆಗೆ ಅಂತ್ಯ ಆಯಿತು. 55 ಗಂಟೆಗಳ ಸುದೀರ್ಘವಾದಂತಹ ಈ ಕರ್ಫ್ಯೂ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ವೀಕೆಂಡ್ ಕರ್ಫ್ಯೂ ಮುಗಿತಾ ಇದ್ದಂತೆ ಜನ ರಸ್ತೆಗೆ ಬಿದ್ದಿದ್ದಾರೆ. 55 ಗಂಟೆಗಳ ಕಾಲ ನಡೆದಂತಹ ವೀಕೆಂಡ್ ಕರ್ಫ್ಯೂ ಇದು ಬೆಳಗ್ಗೆ 5 ಗಂಟೆಗೆ ಅಂತ್ಯ ಆಯಿತು. ಶುಕ್ರವಾರ ರಾತ್ರಿ 10 ಗಂಟೆಗೆ ಆರಂಭವಾಗಿದ್ದಂತಹ ವೀಕೆಂಡ್ ಕರ್ಫ್ಯೂಗೆ ಬೆಳಗ್ಗೆ 5 ಗಂಟೆಗೆ ತೆರೆ ಬಿದ್ದಿದೆ. ಇವತ್ತಿನಿಂದ ಮುಂದಿನ 5 ದಿನ ನೈಟ್ ಕರ್ಫ್ಯೂ ಮಾತ್ರ ಜಾರಿಯಲ್ಲಿದೆ. ರಾತ್ರಿ 10 ಗಂಟೆಯವರೆಗೆ ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಯಲಿದೆ. ರಾತ್ರಿ 10 ರ ಬಳಿಕ ಮರುದಿನ ಬೆಳಗ್ಗೆ 5 ಗಂಟೆಯವರೆಗೆ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಕಠಿಣ ನಿರ್ಬಂಧ ಇಲ್ಲದೆ ಇದ್ದರೂ ಜನ ತಮ್ಮ ಎಚ್ಚರಿಕೆಯಲ್ಲಿರುವಂತಹ ಅಗತ್ಯತೆ ಇದೆ. ದಿನೇ ದಿನೇ ಸೋಂಕು ಏರಿಕೆಯಾಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 34,000ಕ್ಕೂ ಅಧಿಕ ಸೋಂಕಿತರು ಪತ್ತೆಯಾಗಿದ್ದಾರೆ. ಆಕ್ಟಿವ್ ಕೇಸ್ಗಳಲ್ಲಿ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ರಾಜ್ಯ. ನಗರಗಳ ಪೈಕಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ. ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ನಿನ್ನೆ ರಾಜ್ಯದಲ್ಲಿ 34,000ಕ್ಕೂ ಅಧಿಕ ಸೋಂಕಿತರು ಪತ್ತೆಯಾಗಿದ್ದಾರೆ. ಕಠಿಣ ನಿರ್ಬಂಧ ಇಲ್ಲ ಅಂತ ಜನ ಜವಾಬ್ದಾರಿಯುತವಾಗಿ ನಡೆಕೊಳ್ಳದೆ ಹೋದರೆ ಮತ್ತಷ್ಟು ಸೋಂಕು ವ್ಯಾಪಿಸೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಜನರು. ಇಂದಿನಿಂದ ಮುಂದಿನ 5 ದಿನ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ರಾತ್ರಿ 10 ರಿಂದ ಮರುದಿನ ಬೆಳಗ್ಗೆ 5 ಗಂಟೆಯವರೆಗೆ ನೈಟ್ ಕರ್ಫ್ಯೂ. ಅಲ್ಲಿವರೆಗೂ ಎಂದಿನಂತೆ ವ್ಯಾಪಾರ ವಹಿವಾಟು. ಇವತ್ತು ಬೆಳಗ್ಗೆ 5 ಗಂಟೆಗೆ ಈ ವೀಕೆಂಡ್ ಕರ್ಫ್ಯೂ ಮುಕ್ತಾಯ ಆಯಿತು. 55 ಗಂಟೆಗಳ ಕಾಲ ನಡೆದಂತಹ ವೀಕೆಂಡ್ ಕರ್ಫ್ಯೂಗೆ ಬೆಂಗಳೂರಿನಲ್ಲಂತೂ ಬಹಳ ಪೂರಕ ವಾತಾವರಣ ಇತ್ತು. ಉತ್ತಮ ಸ್ಪಂದನೆ ದೊರೆತಿದೆ. ವೀಕೆಂಡ್ ಕರ್ಫ್ಯೂ ಮುಗಿತಾ ಇದ್ದಂತೆ ಜನ ರಸ್ತೆಗಿಳಿದಿದ್ದಾರೆ. ರಾಜ್ಯದ ಕೆಲವು ಕಡೆಗಳಲ್ಲಿ ಪೊಲೀಸರು ಮತ್ತು ಜನಸಾಮಾನ್ಯರ ನಡುವೆ ವಾಗ್ವಾದ ನಡೆಯಿತು. ಕೆಲವು ಕಡೆ ಮಾನವೀಯತೆಯನ್ನು ತೋರಲಿಲ್ಲ. ಕೆಲವರು ಪೊಲೀಸರ ಮೇಲೆ ಆಕ್ರೋಶಗೊಂಡರು. ಹೀಗಾಗಿ ಜನ ಇಂತಹ ಘಟನೆಗಳು ಕೂಡ ಕೆಲ ಕಡೆ ನಡೆಯಿತು. ಬೆಂಗಳೂರಿನಲ್ಲಿ ಬಹಳ ಯಶಸ್ವಿಯಾಗಿ ವೀಕೆಂಡ್ ಕರ್ಫ್ಯೂ ಜನರ ಸಹಕಾರದೊಂದಿಗೆ ನಡೆದಿದೆ. ಈಗ ಮತ್ತೆ KSRTC ಬಸ್ಗಳ ಸಂಚಾರ ಆರಂಭ ಆಗಿದೆ. ವೀಕೆಂಡ್ ಕರ್ಫ್ಯೂ ಸಮಯದಲ್ಲಿ ಬಹಳ ನಿಯಮಿತವಾದಂತಹ ಸಂಚಾರ ಇತ್ತು. ಈಗ ಮತ್ತೆ ಎಲ್ಲವೂ ಕೂಡ ರಸ್ತೆಗಿಳಿತಾ ಇದೆ. ಎರಡನೇ ವಾರದ ವೀಕೆಂಡ್ ಕರ್ಫ್ಯೂ ಅದು ನಿನ್ನೆ ಮೊನ್ನೆ ಇದ್ದದ್ದು ಮುಕ್ತಾಯ ಆಗಿದೆ. ರಾಜ್ಯದ ಕೆಲವು ಕಡೆಗಳಲ್ಲಿ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದ್ರು ಜನರು. ಜನರ ಸಮಸ್ಯೆಗಳನ್ನು ಅರಿದೇ ಕೆಲವು ಕಡೆಗಳಲ್ಲಿ ಮಾನವೀಯತೆಯನ್ನು ತೋರಲಿಲ್ಲ ಪೊಲೀಸರು. ಅದನ್ನು ಹೊರತುಪಡಿಸಿದ್ರೆ ಒಂದು ಉಳಿದ ಕಡೆಗಳಲ್ಲಿ ಯಶಸ್ವಿಯಾಗಿ ವೀಕೆಂಡ್ ಕರ್ಫ್ಯೂ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, 55 ಗಂಟೆಗಳ ವೀಕೆಂಡ್ ಕರ್ಫ್ಯೂ ಅಂತ್ಯ ಆಗಿದೆ, ಯಶಸ್ವಿಯಾಗಿ ನಡೀತಾ ಎಲ್ಲ ಕಡೆಗಳಲ್ಲೂ, ಈಗ ಮತ್ತೆ ಸಹಜ ಜೀವನದತ್ತ ಮರಳ್ತಾ ಇದೆಯಾ ಬೆಂಗಳೂರು? ಹೇಗೆ? ಪ್ರತಿಮಾ, ಚಿತ್ರಣವನ್ನು ನಾನು ನಮ್ಮ ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ನಿಮಗೆ ತೋರಿಸ್ಬಿಡ್ತೀನಿ. ಇದೀಗ ನನ್ನ ರೈಟ್ ಸೈಡ್ ಪ್ಯಾನ್ ಮಾಡಿ ಏನು ವಿಜುವಲ್ಸಲ್ಲಿ ನಿಮಗೆ ತೋರಿಸ್ತಿದ್ದಾರೆ ಅಂದರೆ, ಇವಾಗ ಆಲ್ರೆಡಿ ನಾವು ಮೆಜೆಸ್ಟಿಕ್ ಮೇಲ್ಭಾಗದಲ್ಲಿರುವಂಥದ್ದು ಎಂದಿನಂತೆ ಜನಜೀವನ ನಡೀತಾ ಇದೆ. ಅಂದರೆ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿ BMTC ಬಸ್ ಸಂಚಾರವನ್ನು ನಿರ್ಬಂಧ ಮಾಡಲಾಗಿತ್ತು 2 ದಿನಗಳ ಕಾಲ. ಕೇವಲ 10% ಅದು ಕೊರೋನಾ ವಾರಿಯರ್ಸ್ಗೆ ಮತ್ತು ಎಮರ್ಜೆನ್ಸಿ ಎಸೆನ್ಷಿಯಲ್ ಸರ್ವಿಸ್ ಅವರು ಇದ್ದವ್ರಿಗೆ ಮಾತ್ರ ಒಂದು ಅವಕಾಶವನ್ನು ಕೊಡಲಾಗಿತ್ತು. ಆದರೆ ಇದೀಗ ಎಲ್ಲವೂ ಮುಕ್ತವಾಗಿದ್ದು ಜನರು ಓಡಾಟ ಜಾಸ್ತಿ ಆಗೇ ಇದೆ. BMTC ಬಸ್ ಓಡಾಟದಲ್ಲೂ ಕೂಡ ಜಾಸ್ತಿ ಇರುವಂಥದ್ದು ಮುಂಜಾನೆ ಆಗಿರೋದ್ರಿಂದ ಸಹಜವಾಗಿ ನೀವು ವಿಜುವಲ್ಸಲ್ಲೂ
ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೋಡ್ತಿರಬಹುದು ಅಂದ್ರೆ ಇಡಿ ಒಂದು ಮೆಜೆಸ್ಟಿಕ್ ನ ಚಿತ್ರಣವನ್ನ ಇದೀಗ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಇಲ್ಲಿ ಸಾಕಷ್ಟು ಬಂದು ಬಸ್ಗಳು ಇರುವಂತದ್ದು ಬಸ್ಗಳಿಗೆ ತಮ್ಮ ತಮ್ಮ ಕೆಲಸಗಳಿಗೆ ತೆರಳುವಂತದ್ದು ಅಥವಾ ಏನಾದರೂ ಬೇರೆ ಬೇರೆ ಏನು ಎಲ್ಲೇ ಕೆಲಸ ಇರಬಹುದು ಅದು ಎಲ್ಲ ಬಸ್ ಅನ್ನೇ ಜಾಸ್ತಿ ಒಂದು ನೆಚ್ಚಿಕೊಂಡಿರ್ತಾರೆ ಬೆಂಗಳೂರಿಗರು ಹೀಗಾಗಿ ಸಹಜವಾಗಿ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಒಂದು ಬಸ್ ಸಂಚಾರದಲ್ಲೂ ಕೂಡ ಜಾಸ್ತಿ ಆಗಿದೆ ಮತ್ತೆ BMTC ಬಸ್ ಬರ್ತಿದ್ದಂತೆ ಜನಜೀವನ ಎಂದಿನಂತೆ ನಾರ್ಮಲ್ ಲೈಫ್ ಹೆಂಗಿರ್ತಿತ್ತು ಬೆಂಗಳೂರಲ್ಲಿ ಅದೇ ರೀತಿಯಲ್ಲಿ ಇರುವಂತದ್ದು ಇದು ಮೆಜೆಸ್ಟಿಕ್ನ ಒಂದು BMTC ಏನು ಬಸ್ ಸ್ಟಾಪ್ ಏನಿದೆ ಆ ಒಂದು ಬಸ್ ಸ್ಟಾಪ್ನ ಚಿತ್ರಣವಾದರೆ ಇನ್ನು ನಾನು ಈ ಕಡೆ ನಿಮಗೆ ಒಂದು ಕ್ಯಾಬ್ ಮತ್ತು ಆಟೋ ಹೇಗೆ ಓಡಾಡ್ತಾ ಇದೆ ಹೇಗಿದೆ ಒಂದು ಸಿಚುವೇಶನ್ ಅನ್ನೋದನ್ನು ಈ ಸರ್ಕಲ್ ಬಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಅರುಣ್ ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಿದ್ದಾರೆ ಆಟೋ ಕ್ಯಾಬ್ಗಳು ಎಂದಿನಂತೆ ಸಂಚಾರವನ್ನು ಶುರು ಮಾಡಿದೆ KSRTC ಬಸ್ ಸ್ಟಾಪ್ ಏನಿದೆ ಆ ಒಂದು ಸ್ಟಾಪ್ ಬಳಿ ಆಟೋ ಮತ್ತು ಕ್ಯಾಬ್ಗಳಿಗೂ ಕೂಡ ಒಂದು ವೀಕೆಂಡ್ ಕರ್ಫ್ಯೂ ವೇಳೆ ನಿಷೇಧವನ್ನು ಹೇರಲಾಗಿತ್ತು ಕೇವಲ ಎಸೆನ್ಷಿಯಲ್ ಸರ್ವಿಸಸ್ಗೆ ಮಾತ್ರ ಅದನ್ನು ಕೂಡ ಬಿಡಲಾಗಿತ್ತು ಒಂದು KSRTC ಬಸ್ ಬಿಟ್ಟಿದ್ರು ಮತ್ತು ಮೆಟ್ರೋ ರೈಲನ್ನು ಮಾತ್ರ ಒಂದು ವೀಕ್ ಎಂಡ್ ಕರ್ಫ್ಯೂನಲ್ಲೂ ಕೂಡ ಒಂದು ಅನುವು ಮಾಡಿಕೊಡಲಾಗಿತ್ತು ಆದರೆ ಇದೀಗ ಎಲ್ಲವೂ ಮುಕ್ತವಾಗಿದೆ ಆಟೋ ಚಾಲಕರು ಆಟೋ ಓಡಿಸ್ತಿದ್ದಾರೆ ಕ್ಯಾಬು ಕೂಡ ಎಂದಿನಂತೆ ಚಲಾಯಿಸ್ತಾ ಇದೆ ಮತ್ತು ಏನು ದೂರ ದೂರದಿಂದ ಬರ್ತಾರೆ ಯಾರೆಲ್ಲ ಒಂದು ದೂರ ದೂರದಿಂದ ಬಂದವರು ಇದ್ದಾರೆ ಅವ್ರನ್ನ ಪಿಕಪ್ ಮತ್ತು ಡ್ರಾಪ್ ಮಾಡುವಂತಹ ಒಂದು ಕೆಲಸವೂ ಕೂಡ ಆಗ್ತಾ ಇದೆ ಹೀಗಾಗಿ ವೀಕೆಂಡ್ ಕರ್ಫ್ಯೂಗಳ ಎರಡು ದಿನಗಳ ಸುದೀರ್ಘವಾದಂತಹ ವೀಕೆಂಡ್ ಕರ್ಫ್ಯೂ ಮಧ್ಯೆ ಇದೀಗ ಜನಜೀವನ ಎಂದಿನಂತೆ ಇರುವಂಥದ್ದು ಮತ್ತು ಸಂಚಾರವು ಕೂಡ ಎಂದಿನಂತೆ ಇರುವಂಥದ್ದು ಮೆಜೆಸ್ಟಿಕ್ ತನ್ನ ಹಳೆ ಸ್ಟೈಲ್ ಏನಿದೆ ಆ ಒಂದು ಹಳೆ ಸ್ಟೈಲ್ಗೆ ಮರಳಿದೆ ಅಂತಲೇ ಹೇಳ್ಬೋದು ಈ ಮುಖಾಂತರ ವೀಕೆಂಡ್ ಕರ್ಫ್ಯೂನ ಎರಡು ದಿನಗಳ ನಿರಂತರ ವೀಕೆಂಡ್ ಕರ್ಫ್ಯೂ ಏನಿದೆ ಅದು ಎಲ್ಲವೂ ಕೂಡ ಮುಕ್ತವಾಗಿರುವಂಥದ್ದು ಜನಜೀವನ ಎಂದಿನಂತೆ ಇದೆ ಜನರು ಕೂಡ ಓಡಾಡ್ತಾ ಇದ್ದಾರೆ ಇನ್ನು 5 ದಿನಗಳ ಕಾಲ ಇದೇ ರೀತಿಯಾದಂತಹ ಒಂದು ಸಿಚುವೇಶನ್ ಒಂದು ಸಿಟಿಲೂ ಕೂಡ ಇರುವಂಥದ್ದು ಏನು ವೀಕ್ ಬೆಳಿಗ್ಗೆ 5 ಗಂಟೆ 6 ಗಂಟೆ ಸುಮಾರಿಗೆ ಒಂದು ತೆರವನ್ನು ಮಾಡಿರೋ ಹಿನ್ನೆಲೆಯಲ್ಲಿ ನಗರದ ಅಷ್ಟು ಒಟ್ಟು 32 ಫ್ಲೈಓವರ್ಗಳನ್ನು ಕೂಡ ತೆರವು ಮಾಡಲಾಗಿದೆ ಅಂದರೆ ವೀಕೆಂಡ್ ಕರ್ಫ್ಯೂ ವೇಳೆ ಮತ್ತು ನೈಟ್ ಕರ್ಫ್ಯೂ ವೇಳೆ ಒಂದು ಫ್ಲೈಓವರ್ ಮೇಲೆ ಸಂಚಾರವನ್ನು ನಿಷಿದ್ಧ ಮಾಡಲಾಗಿತ್ತು ಬೆಂಗಳೂರು ಪೊಲೀಸರು ಆದರೆ ಇದೀಗ ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಅನುವು ಮಾಡಿಕೊಟ್ಟಿದ್ದಾರೆ ಎಲ್ಲವೂ ಕೂಡ ಮುಕ್ತವಾಗಿದೆ ನಾರ್ಮಲ್ ಲೈಫ್ ಹೆಂಗಿದೆ ಆ ರೀತಿ ಬಂದಿರುವಂಥದ್ದು ಪ್ರತಿಮಾ ಚೇತನ್ ಆದ್ರೆ ಸೋಂಕು ಮಾತ್ರ ಕಡಿಮೆ ಆಗಿಲ್ಲ ಇನ್ನು ಕೂಡ ಹಾಗಾಗಿ ಜನ ಕಠಿಣ ನಿರ್ಬಂಧಗಳಿಲ್ಲದೆ ಇದ್ರೂ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆಯಾ ಅಂತ ಯಾಕಂದ್ರೆ ದೇಶದಲ್ಲೇ ಬೆಂಗಳೂರಿನಲ್ಲಿ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಿದೆ ಹಾಗಾಗಿ ಜನ ಸ್ವಯಂ ಪ್ರೇರಿತವಾಗಿ ಕೆಲ ನಿರ್ಬಂಧಗಳನ್ನ ತಮಗ ತಾವೇ ಹಾಕೊಳ್ಬೇಕಾದಂತ ಅಗತ್ಯತೆ ಇದೆಯಾ ಹೌದು ಅಗತ್ಯ ಇದೆ ಯಾಕಂದ್ರೆ ಮಾಸ್ಕನ್ನು ಧರಿಸಬೇಕಾಗುತ್ತೆ ಮತ್ತು ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡ್ಕೊಳ್ಬೇಕಾಗತ್ತೆ ಇದು ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕಾದಂತಹ ಒಂದು ಏನು ಗೌರವ ಇದು ಕರ್ತವ್ಯ ಆಗಿರುತ್ತೆ ಅವರು ಇದನ್ನು ಫಾಲೋ ಮಾಡಲೇಬೇಕಾಗತ್ತೆ ಆ ರೀತಿಯಲ್ಲಿ ಯಾವ ರೀತಿ ಒಂದು ಸಿಚುವೇಶನ್ ಇದೆ ಒಂದು ಮೆಜೆಸ್ಟಿಕಲ್ಲಿ ಅನ್ನೋದು ಕೂಡ ನೋಡ್ತೀನಿ ನಾನು ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಿದ್ದಾರೆ ನಾವು ಒಂದು ವಿಜುವಲ್ಸಲ್ಲಿ ತಗೊಳ್ಳುವಂತಹ ಸಂದರ್ಭದಲ್ಲಿ ಯಾರೇ ಓಡಾಟ ಮಾಡ್ತಿರ್ಬೋದು ಒಂದು KSRTC ಮತ್ತು BMTC ಮಧ್ಯೆ ಮೇಲ್ಗಡೆ ಹೋಗೋದಕ್ಕೆ ಒಂದು ಸ್ಕೈವಾಕನ್ನು ಏನು ಮಾಡಲಾಗಿದೆ ಆ ಒಂದು ಸ್ಕೈವಾಕ್ ಮೇಲೆ ನಾನಿರುವಂಥದ್ದು ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಿದ್ದಾರೆ ಮತ್ತು ಈಗ ಇನ್ನು 7 ಗಂಟೆ ಆಗಿರೋದ್ರಿಂದ ಜನರ ಓಡಾಟದಲ್ಲಿ ಸ್ವಲ್ಪ ಸಂಖ್ಯೆಯಲ್ಲಿ ಜನರ ಓಡಾಟದಲ್ಲಿ ಕಡಿಮೆ ಇದೆ ಮತ್ತು ಪೊಲೀಸರು ಕೂಡ ಚೆಕ್ಕಿಂಗ್ ಮಾಡ್ತಿರುವಂಥದ್ದು ಇವೆ ಇದೀಗ ಪ್ರತಿಮಾ ನಮ್ಮ ಕ್ಯಾಮ್ರಾದಲ್ಲಿ ನೀವು ದೃಶ್ಯಗಳನ್ನು ನೋಡ್ತಾ ಇದ್ದರೆ ಪೊಲೀಸರು ಕೂಡ ಮಫ್ತಿಯಲ್ಲಿದ್ದಾರೆ ಮತ್ತು ಅವರು ಕೂಡ ಚೆಕ್ಕಿಂಗ್ ಮಾಡ್ತಿರುವಂಥದ್ದು ಯಾರೆಲ್ಲ ಮಾಸ್ಕನ್ನು ಧರಿಸಿಲ್ಲ ಅಥವಾ ಯಾರೆಲ್ಲ ಒಂದು ನಿಯಮವನ್ನು ಉಲ್ಲಂಘನೆ ಮಾಡ್ತಾರೆ ಅಂಥವ್ರ ವಿರುದ್ಧ ಕ್ರಮಕ್ಕೆ ಪೊಲೀಸರನ್ನು ಕೂಡ ಅಲ್ಲಲ್ಲೇ ಡಿಪ್ಲಾಯ್ ಮಾಡಲಾಗಿದೆ ಎಲ್ಲ ಒಂದು ಸ್ಕೈವಾಕ್ಗಳ ಮೇಲೂ ಕೂಡ ಪೊಲೀಸರನ್ನು ಹಾಕಲಾಗಿದೆ ಯಾರೇ ಒಂದು ಕೊರೋನಾ ಪ್ರೋಟೋಕಾಲ್ ಏನಿದೆ ಅದನ್ನು ಉಲ್ಲಂಘನೆ ಮಾಡಿದ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಪೊಲೀಸರು ಕೂಡ ಮಾಡಿಕೊಂಡಿರುವಂಥದ್ದು ಹೀಗಾಗಿ ಈಗ 7 ಗಂಟೆ ಆಗಿದೆ ನಾರ್ಮಲ್ ಆಗಿ ಇನ್ನೂ ಕೂಡ ಟೈಮ್ ಬೇಕು ಜಾಸ್ತಿ ಸ್ವಲ್ಪ ಮೆಜೆಸ್ಟಿಕ್ ಮಾರ್ಕೆಟ್ ಅಂತಂದರೆ ಇಂತಹ ಒಂದು 9 ಗಂಟೆ ನಂತರ ಸ್ವಲ್ಪ ಜನರು ಜಾಸ್ತಿ ಆಗುವಂತಹ ಒಂದು ಚಾನ್ಸಸ್ ಇದೆ 7 ಗಂಟೆಗೆ ಏನು ಕ್ರೌಡ್ ಇರಬೇಕಾಗುತ್ತೆ ಆ ಒಂದು ಕ್ರೌಡು ಮೆಜೆಸ್ಟಿಕ್ನಲ್ಲಿ ಇದ್ದೇ ಇದೆ ಮತ್ತು ಏನು ಸೋಫಾರ್ ಇಲ್ಲಿ ತನಕ ನಾವು ನೋಡಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ನಿಯಮಗಳನ್ನು ಪಾಲನೆ ಮಾಡ್ತಿರುವಂಥದ್ದು ಪ್ರತಿಮಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.